ಶವ ಸಂಸ್ಕಾರ ಸಂದರ್ಭದಲ್ಲಿ ಬಳಸುವ ಕಟ್ಟಿಗೆ ಕಾಡಿನ ಮೇಲಿನ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಇದನ್ನು ದೂರ ಮಾಡಲು ರೋಟರಿ ಸಂಸ್ಥೆಯು ಐಎಂಎ ಹಾಗೂ ವಿದ್ಯಾನಗರ ರುದ್ರಭೂಮಿ ಟ್ರಸ್ಟ್ ಸಹಕಾರದಲ್ಲಿ ನಗರದಲ್ಲಿ 1 ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ ಚಿತಾಗಾರ ನಿರ್ಮಾಣಕ್ಕೆ ಯೋಜನೆ ರೂಪಿಸುತ್ತಿದೆ ಎಂದು ರೋಟರಿ ಜಿಲ್ಲೆ 3170ರ ಪ್ರಾಂತಪಾಲ ಸಂಗ್ರಾಮ್ ಪಾಟೀಲ್ ಹೇಳಿದರು. Going around at the different project sites which Rotary Club Shirsi has undertaken. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಒಬ್ಬ ಮೃತ ವ್ಯಕ್ತಿ ಅಂತಿಮ ಸಂಸ್ಕಾರಕ್ಕೆ 2.5 ಕ್ವಿಂಟಾಲ್ ಕಟ್ಟಿಗೆ ಬಳಸಲಾಗುತ್ತಿದೆ. ಇದು ಸಹಜವಾಗಿ ಕಾಡಿನ ಮೇಲೆ ಒತ್ತಡ ನಿರ್ಮಾಣ ಮಾಡುತ್ತಿದೆ. ಹೀಗಾಗಿ ವಿದ್ಯಾನಗರ ರುದ್ರಭೂಮಿಯ ಆವರಣದಲ್ಲಿಯೇ ವಿದ್ಯುತ್ ಚಿತಾಗಾರ ನಿರ್ಮಿಸಬೇಕು ಎಂಬುದು ರೋಟರಿಯ ಉದ್ದೇಶವಾಗಿದೆ ಎಂದರು. ಈ ಯೋಜನೆಗೆ ಬೇಕಾಗುವ ಧನ ಸಂಗ್ರಹಣೆಗೆ ರೋಟರಿ ಸಂಸ್ಥೆಯಿಂದ ಆಲೆಮನೆ ಹಬ್ಬ ಮತ್ತು ನಾಟಕ ಪ್ರದರ್ಶನ ಸಂಘಟಿಸಲು ನಿರ್ಧರಿಸಿದ್ದೇವೆ ಎಂದ ಅವರು, ಇಲ್ಲಿನ ರೋಟರಿ ಕ್ಲಬ್ ಜನಸಾಮಾನ್ಯರಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದೆ. ರಾಯನಕೆರೆಯಲ್ಲಿ ಹಿರಿಯ ನಾಗರಿಕರಿಗೆ ಅನುಕೂಲವಾಗುವ ಜಿಮ್ ವಾಕಿಂಗ್ ಟ್ರ್ಯಾಕ್ ಅಳವಡಿಸಲಾಗಿದೆ. ಇದು ಆರೋಗ್ಯ ಪೂರಕವಾಗಿದೆ. ಗ್ರಾಮೀಣ ಶಾಲೆಗಳ ಮೂಲ ಸೌಲಭ್ಯ ಅಭಿವೃದ್ಧಿಗೂ ರೋಟರಿ ನೆರವಾಗುತ್ತಿದೆ ಎಂದರು. ಇನ್ ದ ಲಾಸ್ಟ್ 4 to 5 ಇಯರ್ಸ್ ಟುಡೇ ಮಾರ್ನಿಂಗ್ ವಿ ಬಿಗನ್ ಅವರ್ ಜರ್ನಿ ವಿತ್ ದಿ ಪ್ರೆಸೆಂಟೇಶನ್ ಅಂಡ್ ಗಿವಿಂಗ್ ಆಫ್ ಟ್ಯಾಬ್ಸ್. ಇನ್ನು ರೋಟರಿ ಇಂಟರ್ನ್ಯಾಷನಲ್ ಜಗತ್ತಿನಲ್ಲಿ ಕೋವಿಡ್ ಪ್ರಾಜೆಕ್ಟ್ಗಳಿಗೆ 425 ಕೋಟಿ ರೂಪಾಯಿ ನೀಡಿದೆ. ದೇಶದಲ್ಲಿ 42 ಕೋಟಿ ರೂಪಾಯಿ ಒದಗಿಸಿದೆ ಎಂದು ಮಾಹಿತಿ ನೀಡಿದರು. ಇನ್ನು ರೋಟರಿ ಕ್ಲಬ್ ಅಧ್ಯಕ್ಷ ಮಹೇಶ್ ತೈಲಂಗ ಮಾತನಾಡಿ, ನಗರದ ವಿದ್ಯಾನಗರ ರುದ್ರಭೂಮಿಯ ಚಾವಣಿಗಳಿಗೆ ಸೋಲಾರ್ ಪ್ಲೇಟ್ ಅಳವಡಿಸಿದ್ದೇವೆ. ಇಲ್ಲಿ ಉತ್ಪಾದನೆಯಾಗಿ ಹೆಚ್ಚಾದ ವಿದ್ಯುತ್ತನ್ನು ಕೆಪಿಟಿಸಿಎಲ್ಗೆ ಮಾರಾಟ ಮಾಡುವ ಯೋಜನೆ ಹೊಂದಿದ್ದೇವೆ ಎಂದು ತಿಳಿಸಿದರು. ಅಲ್ಲದೆ ನಗರದ 26 ವಿದ್ಯಾರ್ಥಿಗಳಿಗೆ ಶಿಕ್ಷಣ ತಂತ್ರಾಂಶ ಒಳಗೊಂಡ ಟ್ಯಾಬ್ ವಿತರಣೆ ಮಾಡಿದ್ದೇವೆ ಎಂದು ತಿಳಿಸಿದರು. ಈ ವೇಳೆ ರೋಟರಿ ಪ್ರಮುಖರಾದ ಪ್ರವೀಣ್ ಕಾಮತ್ ಉಪಸ್ಥಿತರಿದ್ದರು. ಸ್ಟೂಡೆಂಟ್ಸ್ ಆಫ್ ಸ್ಟ್ಯಾಂಡರ್ಡ್ಸ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆಫ್ ದಿ ಕನ್ನಡ ಕರಿಕುಲಮ್.